ನಮ್ಮ ಧರ್ಮ ಗೆ ಸ್ವಾಗತ ಶಿವ ಅರ್ಧನಾರೀಶ್ವರನ ರೂಪ ತಾಳಿ ಹೆಣ್ಣು ಗಂಡು ಇಬ್ಬರು ಸಮಾನರು ಎಂದು ಸಾರಿದ ಅಲ್ಲದೆ ಶಿವ ಅರ್ಧನಾರೀಶ್ವರನ ರೂಪ ತಾಳಿದಾಗಲೇ ಮೊದಲ ಬಾರಿ ಲೋಕದಲ್ಲಿ ಹೆಣ್ಣಿನ ಸೃಷ್ಟಿಯಾಗಿದ್ದು ಹಾಗಾದ್ರೆ ಯಾಕೆ ಶಿವ ಅರ್ಧನಾರೀಶ್ವರನ ರೂಪ ತಾಳಿದ ಅನ್ನೋ ಬಗ್ಗೆ ತಿಳಿಯೋಣ ಆದರೆ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ ಇಡೀ ಜಗತ್ತಿನಲ್ಲಿ ಮೊದಲು ಉದ್ಭವವಾದವನೇ ಶಿವ ಅನ್ನೋ ನಂಬಿಕೆ ಹಿಂದೂ ಧರ್ಮದಲ್ಲಿದೆ ನಂತರ ವಿಷ್ಣು ನಂತರ ಶಿವ ವಿಷ್ಣು ಮತ್ತು ಬ್ರಹ್ಮನನ್ನ ಸೃಷ್ಟಿಸಿದ ಬ್ರಹ್ಮನಿಗೆ ಸೃಷ್ಟಿ ರಚಿಸುವ ಜವಾಬ್ದಾರಿ ವಹಿಸಿದ ಆದರೆ ಬ್ರಹ್ಮನಿಗೆ ಚಿಂತೆ ಶುರುವಾಯಿತು ನಾನು ಸೃಷ್ಟಿಸಿರುವ ಜೀವಿಗಳು ಕೆಲ ಸಮಯದಲ್ಲೇ ನಾಶವಾಗುತ್ತಾರೆ ಅದನ್ನು ಪದೇ ಪದೇ ಸೃಷ್ಟಿಸಬೇಕು ಇದೊಂದು ಸಮಸ್ಯೆಯಾಗಿದೆ ಶಿವನ ಬಳಿಯೇ ಇದಕ್ಕೆ ಪರಿಹಾರ ಕೇಳಬೇಕು ಎಂದು ನಿರ್ಧರಿಸಿದರು ಶಿವನ ಬಳಿ ಬ್ರಹ್ಮದೇವರು ಸೃಷ್ಟಿಯ ರಚನೆಯ ಬಗ್ಗೆ ಕೇಳಿದಾಗ ಶಿವ ಬ್ರಹ್ಮನ ಎದುರು ಅರ್ಧನಾರೀಶ್ವರನ ರೂಪ ತಾಳಿದ ಶಿವನ ಅರ್ಧ ಭಾಗ ರೂಪದಲ್ಲಿ ಇನ್ನರ್ಧ ಭಾಗ ನಾರಿಯ ರೂಪದಲ್ಲಿತ್ತು ಇದನ್ನು ಕುರಿತು ಹೇಳಿದ ಶಿವ ನನ್ನ ಅರ್ಧ ಭಾಗ ಪುರುಷನಿದ್ದಾನೆ ಇನ್ನರ್ಧ ಭಾಗ ಶಕ್ತಿ ಇದ್ದಾಳೆ ಇದೇ ರೀತಿ ಪುರುಷ ಮತ್ತು ಸ್ತ್ರೀ ಸೇರಿದಾಗ ಸ್ತ್ರೀಯ ಗರ್ಭದಲ್ಲಿ ಶಿಶುವಿನ ಜನನವಾಗುತ್ತದೆ ಇದೇ ರೀತಿ ಸೃಷ್ಟಿ ಮುಂದುವರಿಯುತ್ತದೆ ಎನ್ನುತ್ತಾನೆ ಶಿವನ ಅರ್ಧನಾರೀಶ್ವರನ ರೂಪವನ್ನು ಶಿವಶಕ್ತಿ ಎಂದು ಕರೆಯಲಾಗುತ್ತೆ ಇವರನ್ನೇ ಇಂದು ಮಂಗಳ ಅಂತ ಕರೆಯುವುದು ಓರ್ವ ಹೆಣ್ಣು ಗರ್ಭವತಿಯಾದಾಗ ಮೂರು ತಿಂಗಳು ತುಂಬುವುದರೊಳಗೆ ಆಕೆ ಯಾವುದಾದರೂ ರೋಗಕ್ಕೆ ತುತ್ತಾದರೆ ಅಥವಾ ಯಾವುದಾದರೂ ಮಾತ್ರೆಯನ್ನು ಅಗತ್ಯಕ್ಕಿಂತ ಹೆಚ್ಚು ಸೇವಿಸಿದರೆ ಅದರಿಂದ ಶಿಶುವಿನ ಹಾರ್ಮೋನಿನಲ್ಲಿ ವ್ಯತ್ಯಾಸವಾಗುತ್ತೆ ಅದೇ ಮಗು ಹುಟ್ಟುತ್ತಾ ಒಂದು ಲಿಂಗವಾಗಿ ಹುಟ್ಟಿ ಬೆಳೆದು ಇನ್ನೊಂದು ಲಿಂಗವಾಗಿ ಪರಿವರ್ತನೆ ಆಗುತ್ತೆ ಇದೇ ರೀತಿ ಮಂಗಳ ಮುಖಿಯರು ಹುಟ್ಟುತ್ತಾರೆ ಇವರನ್ನು ಅರ್ಧನಾರೀಶ್ವರನ ರೂಪವೆಂದು ಹೇಳಲಾಗುತ್ತೆ ಈ ಮಾಹಿತಿ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ ಅಗೇನ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ